ಹಾಜರಾಗಿರ್ತಕ್ಕಂತ ತಾಲೂಕು ದಂಡಾಧಿಕಾರಿಗಳು ಹಾಗೂ ಬೀರಮ್ಮರ ಇವ ಸರ್ವೇಶ್ವರ ಹಾಗೂ ನಮ್ಮ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಸುರೇಶ್ವರ ಹಾಗೂ ನಮ್ಮ ಮತ್ತೊರ್ವ ಮುನ್ಸಿಪಾಲ್ ನಮ್ಮ ಪೌರಾಯುಕ್ತರಾಗಿರ್ತಕ್ಕಂಥ ಶ್ರೀಧರ್ ಅವರೇ, ನಗರ ಸಭಾ ಸದಸ್ಯ ಆಗಿರ್ತಕ್ಕಂಥ ನಮ್ಮ ಮುನ್ರಾಜ್ ಅವರೇ, ಹಾಗೂ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರಕಾಶ್ ಸರ್ ಅವರೇ ಹಾಗೂ ರಮಣ್ ಸರ್ ಅವರೇ, ಮಾಧ್ಯಮ ಮಿತ್ರರಿಗೂ ಹಾಗೆ ಎಲ್ಲ ಇಲಾಖೆಯ ಕುಟುಂಬದವರಿಗೆ ನಮಸ್ಕರಿಸುತ್ತಾ, ಸೊ ಕಳೆದ ಎರಡು ದಿವಸಗಳ ಹಿಂದೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸೊ ಹಮ್ಮಿಕೊಂಡಿದ್ದಾಗ ಒಂದು ಮಿಸ್ಕಮ್ಯುನಿಕೇಶನ್ ಆಗಿ, ಒಂದು ಟೈಮಿಂಗ್ ಮಿಸ್ಕಮ್ಯುನಿಕೇಶನ್ ಆಗಿ ತಮಗೇನೋ ನೋವಾಯ್ತು ಅಂತ ಕೇಳ್ಪಟ್ಟೆ. ಸೊ ಬಹುಶಃ ಈ ಸಂದರ್ಭದಲ್ಲಿ ಯಾವ ವ್ಯಕ್ತಿನೂ ನಾನನ್ನು ಅಹಂಕಾರ ತೋರಿಸೋದು ಬೇಡ. ನಮ್ಮಿಂದ ಏನಾದರೂ ಅಧಿಕಾರಿಗಳಿಂದ ತಮಗೇನಾದರೂ ಬಹುಶಃ ನೋವು ಉಂಟಾಗಿದ್ರೆ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಟೈಮ್ ಮಿಸ್ಕಮ್ಯುನಿಕೇಶನ್ ಆಗಿದೆ. ಯಾಕೆಂತಂದ್ರೆ ಇಬ್ಬಣಿ ಅಯ್ಯಪ್ಪಸ್ವಾಮಿ ದಾರಿಗಳು ಅಯ್ಯಪ್ಪಸ್ವಾಮಿಯಿಂದ ಬರಬೇಕಾದ್ರೆ ಹಳ್ಳ ಪಾತಾಳಕ್ಕೆ ಹಳ್ಳ ಗಾಡಿ ಬಿದ್ದೋಗಿ ಸುಮಾರು 18-20 ಜನಕ್ಕೆ ಗಾಯಗಳಾಗಿ ಅಲ್ಲಿಂದ ನಾನು ವ್ಯವಸ್ಥೆ ಮಾಡ್ಲಿಕ್ಕಂತ ನಾನು ಒಂದು ನೋಡಿ ಟೈಮ್ ತಗೊಂಡಿದ್ದೆ. ಆ ಸಂದರ್ಭದಲ್ಲಿ ಕೋಲಾರ ನನಗೆ ರಿಪೋರ್ಟಿಂಗ್ ಟೈಮು 4 ಗಂಟೆಗೆ ಹೇಳಿದ್ರು. ನಾನು 4:16 ಇಲ್ಲಿಗೆ ಬಂದೆ. ಆಗಾಗಲೇ ನೀವೆಲ್ಲ ತೆರಳಿದ್ರಿ. ಸೊ ಹಾಗಾಗಿ ನನಗೂ ಕೂಡ ಈ ವಿಚಾರದಲ್ಲಿ ನೋವಾಯ್ತು, ಕಾಯ್ಬೋದಿತ್ತಲ್ಲ ಅಂತ ನೋವಾಯ್ತು. ನೀವು 2:30 ಬಂದಿರತಕ್ಕಂಥ ವಿಷಯ ನಮಗೆ ಗೊತ್ತಿರಲಿಲ್ಲ. ಆ ಸಂದರ್ಭ ಬಂದಾಗ ಕೂತ್ಕೊಂಡಾಗ ಇಲ್ಲಿ ಯಾರೋ ಕಾಫಿ ಟೀ ಕೊಡಲಿಲ್ಲ ಅನ್ನೋದು ಅಧಿಕಾರಿಗಳಿಗೆ ನಾನು ಆಮೇಲೆ ಬಂದು ತರಾಟೆ ತಗೊಂಡೆ. ಯಾಕೆ ಬಂದು ಕೂರಿಸ್ಬೋದಲ್ಲ, ಟೀ ಕಾಫಿ ಕೊಡ್ಬೋದಿತ್ತಲ್ಲ ಅಂತ. ಸೊ ಸಂದರ್ಭಕ್ಕೆ ನೆಕ್ಸ್ಟ್ ನಿಮ್ಗೆ ಆ ಥರ ಆಗ್ದಂಗೆ ನಾನು ನೋಡ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಬಂದು 28 ಮಹರ್ಷಿ ವಾಲ್ಮೀಕಿ ಜಯಂತಿ ಜಯಂತಿಯನ್ನ ಮತ್ತೆ ಮಾಡೋಣ ಬಿಡಿ. ಮತ್ತೆ ಮಾಡ 28 ವಾಲ್ಮೀಕಿ ಜಯಂತಿ ಇರೋದ್ರಿಂದ ಕಾರ್ಯರೂಪದಲ್ಲಿ ಎಲ್ಲಾ ಜಯಂತಿಗಳನ್ನ ಏನು ಈಗಾಗಲೇ ಎಲ್ಲಾ ಜಯಂತಿಗಳನ್ನ ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ನನ್ನ ಆದ ಕರ್ತವ್ಯವಾಗಿದೆ ಶಾಸಕರಾಗಿ. ಅದೇ ರೀತಿ ನಮ್ಮ ಜನಾಂಗದ ಈ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಬೇಕು ಅನ್ನೋದು, ಮೊನ್ನೆ ಕೂಡ ವಿಶ್ವಕರ್ಮ ಜಯಂತಿಯನ್ನ ಹಿಂದೆಂದೂ ಆಚರಣೆ ಮಾಡಿಲ್ಲ, ಆ ತರ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು. ಸೊ ಅದರಿಂದ 28 ಬಹುಬೇಗ ಬಂದಿರೋದ್ರಿಂದ, ಸೊ ನಾಳೆಯಿಂದ 3 ರಜೆ ಇದೆ, ಗೌರ್ಮೆಂಟ್ ಆಫೀಸ್ ರಜೆ ಇದೆ. ಅದರಿಂದ ತಾವುಗಳು ಆಚರಣೆಯನ್ನ 28 ಸಾಮೂಹಿಕವಾಗಿ ಮುಗಿಸ್ತೀರಿ, ಇಲ್ಲ ಡೇಟ್ ತಗೊಂಡು ನೆಕ್ಸ್ಟ್ ಡೇಟ್ ಫಿಕ್ಸ್ ಮಾಡಿ ವಿಜೃಂಭಣೆಯಿಂದ ಮಾಡ್ತೀರ ಅನ್ನೋದನ್ನ ಈ ಸಂದರ್ಭಕ್ಕೆ ಮೀಟಿಂಗ್ ಕರೆದಿರ್ತಕ್ಕಂತ ವಿಷಯ. ಸೊ ಅದರಿಂದ ಸೊ ದಯವಿಟ್ಟು ನೀವು ಯೋಚನೆ ಮಾಡಿ, 28 ಮುಗಿಸೋಣ ಸರ್ ಅಂದ್ರೆ 28 ಮುಗಿಸ್ತೀವಿ, 28 ಬೇಡ ಸರ್ ಇನ್ನೊಂದು ದಿವಸ ಫಿಕ್ಸ್ ಮಾಡಿಕೊಂಡು ಲೇಟ್ ಆಗುತ್ತೆ, ಯಾಕಂದ್ರೆ ನಾಳೆಯಿಂದ 3-4 ರಜೆ ಇದೆ, ನಾವ್ಯಾರು ತಮ್ಮ ಕೈಗೆ ಅಧಿಕಾರಿಗಳ್ಯಾರು ಕೈಗೆ ಸಿಗುದಿಲ್ಲ. ಸೊ ಅದರಿಂದ ತಾವು ಯೋಚನೆ ಮಾಡ್ಕೊಂಡು, ಇಲ್ಲ ಮುಂದಿನ ದಿವಸ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ನಮ್ಮ ಜನಾಂಗದೆಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು, ನಾವು ಆ ಪಕ್ಷ ಈ ಪಕ್ಷ BJP ಕಾಂಗ್ರೆಸ್ JDS ಬೇಡ, ನಾವೆಲ್ಲ ನಾಯಕ ಜನಾಂಗದವರು ವಾಲ್ಮೀಕಿ ಜನಾಂಗದವರು, ನಾವೆಲ್ಲ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಮುಗಿಸ್ತೀನಿ ಅಂತ ಏನಾದರೂ ನಿಮ್ಮಲ್ಲಿ ಇದ್ರೆ ಡೇಟ್ ಇವತ್ತು ಫಿಕ್ಸ್ ಮಾಡಿ. ಆ ಡೇಟ್ಗೆ ನಾವೆಲ್ಲ ಕಾಯಾವಾಚ ಮನಸ್ಸಿಂದ ಎಲ್ಲ ಅಧಿಕಾರಿಗಳು ಮತ್ತೆ ಎಲ್ಲ ನಮ್ಮ ಆಡಳಿತ ವರ್ಗ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ಒಂದು ನನಗೆ ಕ್ಲಾರಿಫಿಕೇಶನ್ ಬೇಕು, 28 ಮುಗಿಸ್ತೀರಾ ಇಲ್ಲ ಎಕ್ಸ್ಟೆಂಡ್ ಮಾಡ್ಕೊಂತೀರೋ, ಎಕ್ಸ್ಟೆಂಡ್ ಮಾಡ್ಕೊಂತೀರ ಅನ್ನೋದನ್ನ ನನಗೆ ಅಭಿಪ್ರಾಯ ಬೇಕಾಗುತ್ತೆ. ಅದರಿಂದ ಮೊನ್ನೆ ಘನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಕೂತ್ಕೊಂಡು ಮಾತಾಡಬೇಕಾಗುತ್ತೆ, ನಿಮ್ಮ ಡೇಟ್ ತಗೊಂಡು ಹೇಳ್ಬೇಕಾಗುತ್ತೆ. ಇಲ್ಲ ಫಸ್ಟ್ ವೀಕ ಸೆಕೆಂಡ್ ವೀಕ್ ಅನ್ನೋ ಡೇಟ್ ನೀವೇ ಫಿಕ್ಸ್ ಮಾಡಿ ನಮ್ಗೆ ಹೇಳಿದ್ರೆ ನಾನು ಅಧಿಕಾರಿಗಳಿಗೆ ಆ ಡೇಟ್ಗೆ ಫಿಕ್ಸ್ ಮಾಡಿ ಕೇಳ್ತೀನಿ. ನೀವೇ ಒಂದು ಡೇಟ್ ಹೇಳಿ, ನೀವೇ ಕೊಡಿ ಡೇಟು. ಅವತ್ತು 28 ತಾಲೂಕು ಅರ್ಥ ಸಾಂಕೇತಿಕವಾಗಿ ವಾಲ್ಮೀಕಿ ಜಯಂತಿ ಪೂಜೆ ಮಾಡಿ. ನಾನು 28 ಏನು ಎಲ್ಲ ಕಚೇರಿಗಳಲ್ಲೂ ಕೂಡ ಸಾಮೂಹಿಕವಾಗಿ ತಾಲೂಕು ಕಚೇರಿಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ಲಿಕ್ಕೆ ಆದೇಶ ಹೊರಡಿಸ್ತೀನಿ. ಸೊ ಮತ್ತೊಂದು ದಿವಸ ನೀವು ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ. ಈಗಾಗಲೇ ಫೈಲ್ ನಾನು ತರಿಸ್ಕೊಂಡು ಆ ಸಮುದಾಯದ ಬಗ್ಗೆ ನಾನು ಎನ್ಕ್ವೈರಿ ಮಾಡ್ತೀನಿ. ನಾನು ಒಂದೇ ನಿಮ್ಗೆ ಹೇಳೋದು, ಲಾಸ್ಟ್ ನನ್ನ ಹತ್ರ 1 ಹಿಂದೆ ಕೆಲವು ಮುಖಂಡ ನಾಯಕರು ಬಂದಿದ್ರು, ನಾನು ಅಧಿಕಾರದಲ್ಲಿ ಇರಲಿಲ್ಲ. ನಾನು ಒಂದು ಹೇಳಿದೆ, ನಿಮಗೆ ಕಂಡೀಷನ್ ಹೇಳಿದೆ, ಅದು ಮಾತ್ರ ಯಾರು ಹೇಳುದಿಲ್ಲ. ಮೇಮ್ಶಿಪ್ಪಿದ ಮಾತ್ರ ಯೋಗಶಿಪ್ ಅಲ್ಲ ಅದಲ್ವಾ, ಅರ್ಥ ಆಯ್ತು ನನಗೆ. ನಾನು ಅವತ್ತು ನಿಮ್ಗೊಂದು ಮಾತು ಹೇಳಿದೆ, ಜಾಗವನ್ನ ನೀವು ಕ್ಲಿಯರ್ ಮಾಡಿಸ್ಕೊಂಡ್ರೆ ಸಮುದಾಯ ಭವನ ನಾನು ಕಟ್ತೀನಿ ಅಂತ ಅಂದೆ. ನಿಜನ ಸುಳ್ಳ? ಜಾಗವನ್ನ ನೀವು ಕ್ಲಿಯರ್ ಮಾಡ್ಕೊಂಬಂದ್ರೆ ಸಮುದಾಯವನ್ನ ಫುಲ್ ವೆಚ್ಚದ ನಾನು ಕಟ್ತೀನಿ ಅಂತಂದೆ. ಬಿಡಿ, ಅವತ್ತೇನಾದ್ರೂ ರಾಜಕಾರಣ ಅನ್ಕೊಂತೀವಿ ಬೇಡ, ಆಯ್ತಲ್ವಾ?
ಇವತ್ತು ನಾನು ಹೇಳ್ತಕ್ಕಂಥದ್ದು ಜಾಗವನ್ನು ನಾನೇ ಸರಿಪಡಿಸ್ಬೇಕು, ಸಮುದಾಯ ಭವನವನ್ನು ನಾನೇ ಸರಿಪಡಿಸ್ಬೇಕು. ಒಂದು ಕ್ಲಿಯರ್ ಮ್ಯಾಟರ್ ನಿಮ್ಮ ಎರಡು ಮಾತು ಹೇಳ್ತೀನಿ. ನಮ್ದು ಕಾಂಟ್ರವರ್ಸಿ ಜಾಗ ಇದೆ ಅಲ್ಲಿ, ಯಾರೋ ಕೋರ್ಟಿಂದ ಸ್ಟೇ ತಂದು ಬಂದವ್ರೆ, ಕೋರ್ಟಿಂದ ಸ್ಟೇ ತಗೊಂಡ್ ಬಂದವ್ರೆ. ಒಂದು ನೀವು ತೀರ್ಮಾನ ಮಾಡ್ಕೊಬೇಕು, ಆ ಜಾಗ ಬೇಕೋ ಇಲ್ಲ ಬೇರೆ ಜಾಗ ಬೇಕೋ, ಎರಡೇ ಮಾತಾಡಬೇಕು. ಅದೇ ಜಾಗ ಬೇಕು ಅಂದ್ರೆ ಕೋರ್ಟ್ ಅಲ್ಲಿ ಇರೋದಕ್ಕೆ ಸಮ ದಿವಸ ಕಾಯ್ಬೇಕಾಗುತ್ತೆ ನಾವು. ಕೋರ್ಟ್ ಮ್ಯಾಟ್ರು ಒಂದ್ ನಿಮಿಷ ತಡಿ, ಎಲ್ಲ ನೀನೇ ಮಾತಾಡಿ ಮತ್ತೆ ನಾನು ಹಾಕ್ಬೇಕು ಹಂಗಲ್ಲ ಅರ್ಥ ಆಯ್ತು ನಿಮಗೆ. ಒಂದೇ ನಿಮ್ಗೆ ಹೇಳೋದು, ಕೋರ್ಟ್ ಮ್ಯಾಟ್ರ್ ವಿಚಾರದಲ್ಲಿ ಅಧಿಕಾರಿಗಳ ಅಧಿಕಾರಿಗಳ ಕೈ ಮೀರಿ ಕೋರ್ಟ್ಗೆ ಹೋಗಿದೆ, ಕೋರ್ಟಿಂದ ನಾವು ಅಪ್ರೂವ್ ಮಾಡ್ಕೋಬೇಕು. ಕೋರ್ಟ್ ಅಲ್ಲಿ ನಾವು ತಗೊಂಬರ್ಬೇಕಾದ್ರೆ ನಮಗೆ ಟೈಮ್ ಬೇಕಾಗುತ್ತೆ, ಅವತ್ತೇ ಮಾತಾಡ್ಲಿಕ್ಕೆ ಮಾಡೋಕ್ಕಾಗೋದಿಲ್ಲ. ನಾನು ನಿಮ್ಗೆ ಮಾತು ಕೊಡ್ತೀನಿ ಹೌದಲ್ವಾ, ಇಲ್ಲ ನೆಕ್ಸ್ಟ್ ಬರ್ತಕ್ಕಂತ ವಾಲ್ಮೀಕಿ ಜಯಂತಿ ಒಳಗಡೆ ಅದು ನನ್ನ ಜವಾಬ್ದಾರಿ ವಹಿಸ್ಕೊಂಡು ಜಾಗ ಕ್ಲಿಯರ್ ಮಾಡ್ತಕ್ಕಂಥ ಜವಾಬ್ದಾರಿ ನಂದು. ಓಕೆನಾ, ನಂದು ಆಯ್ತಲ್ವಾ. ಸೊ ಈಗಾಗಲೇ ನಾನು ನಿಮ್ಮ ವಾಲ್ಮೀಕಿ ಜಯಂತಿಗೆ ಒಂದೆರಡು ಮೂರು ಗುಡ್ ನ್ಯೂಸ್ ತರಬೇಕಂತ ಬಂದೆ, ಒಂದೆರಡು ಮೂರು ಗುಡ್ ನ್ಯೂಸ್ ಹೇಳ್ಬೇಕಂತ ಬಂದೆ. ಸೊ ಆಗಾಗಲೇ ನೀವು ತಿಳಿದ್ಬಿಟ್ಟಿದ್ರಿ, ಅದು ವಾಲ್ಮೀಕಿ ಜಯಂತಿ ದಿವಸ ಹೇಳ್ತೀನಿ ನಿಮ್ಗೆ ಏನಂತ. ಇವತ್ತು ಹೇಳೋದು ಬೇಡ, ವಾಲ್ಮೀಕಿ ಜಯಂತಿ ದಿವಸ ಹೇಳ್ತೀನಿ ಅವತ್ತು, ಇವತ್ತೇನು ಬೇಡ. ಸೊ ಅದರಿಂದ ನೀವುಗಳೆಲ್ಲ ಸಾಮೂಹಿಕವಾಗಿ ಕೂತ್ಕೊಂಡು ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಒಂದಂತೂ ನಾನು ಮಾತ್ರ ಹೇಳ್ತೀನಿ, ನೆಕ್ಸ್ಟ್ ಬರೋ ಒಳಗಡೆ ವಾಲ್ಮೀಕಿ ಜಯಂತಿ ಬರೋ ಒಳಗಡೆ 24 ಒಳಗಡೆ ನಿಮ್ಮ ಜಾಗದಲ್ಲಿ ಅದು ಹ್ಯಾಂಡ್ ಓವರ್ ಮಾಡಿಕೊಂಡು ಅವತ್ತೇ ಪೂಜೆ ಮಾಡಲಿಕ್ಕೆ ಸುವ್ಯವಸ್ಥವನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಒತ್ಕೊಳ್ಳೋಕೆ ರೆಡಿ ಇದೀನಿ. ಇದಕ್ಕೆ ಬೇರೆ ರಾಜಕಾರಣ ಮಾಡಕ್ಕೆ ಹೋಗ್ಬೇಡಿ ಅದಲ್ವಾ, ಬೇರೆ ರಾಜಕಾರಣ ಮಾಡಕ್ಕಂತ ಹೋಗ್ಬೇಡಿ. ಇದ್ರ ವ್ಯವಸ್ಥೆ ಮಾಡ್ಕೊಂಡ್ವಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ, ಆಲ್ರೆಡಿ ಸರ್ಕಾರಕ್ಕೆ, ಆಲ್ರೆಡಿ ತಹಸೀಲ್ದಾರ್ಗೆ ಗಮನ ಕೊಟ್ಟಿದ್ದೀನಿ. 9 ಜಾತಿಗಳಿಗೆ ಜಾಗ ಇಲ್ಲದೆ ನಾವು ಒದ್ದಾಡ್ತಾ ಇದೀವಿ, 9 ಜಾತಿಯವರು ಜಾಗ ಇಲ್ಲದೆ ಒದ್ದಾಡ್ತೀವಿ. ಕೆಲವು 2-3 ಜಾತಿಯವರು ಸ್ಮಶಾನಕ್ಕೆ ಜಾಗ ಇಲ್ಲದೆ ಕೂಡ ಒದ್ದಾಡ್ತಾ ಇದ್ದಾರೆ, ಸ್ಮಶಾನಕ್ಕೆ ಕೂಡ ಜಾಗ ಇಲ್ಲ. ಅವ್ರಿಗೂ ಭರವಸೆ ಕೊಟ್ಟಿದ್ದೀನಿ, ಈಗಾಗಲೇ ಜಿಲ್ಲಾಧಿಕಾರಿಗೆ ತಹಸೀಲ್ದಾರ್ಗೆ ಹೇಳಿದ್ದೀನಿ, ಎಲ್ಲೆಲ್ಲಿ ಗೌರ್ಮೆಂಟ್ ಜಮೀನಿದೆ ನನಗೆ ಲೀಸ್ಟ್ ಬೇಕು ಅಂತ ಕೇಳಿದ್ದಾರೆ, ಈಗಾಗಲೇ ಲೀಸ್ಟ್ ನನ್ನ ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಭೂಗಡ್ರು ಕೂಡ ಸ್ವಲ್ಪ ಕೆಲವು ತಿಂದಾಕಿದ್ದಾರೆ, ಅದು ಮಾರಾಕಿದ್ದಾರೆ, ಅದನ್ನೆಲ್ಲ ವಾಪಸ್ ಪಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಅದಲ್ಲ. ದಯವಿಟ್ಟು ನನ್ನ ಅಧಿಕಾರ ಅವಧಿಯಲ್ಲಿ ನಾನು ಸಂಪೂರ್ಣವಾಗಿ ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ನಿಮ್ಮ ಜೊತೆ ಮಾಡ್ತೀನಿ, ನಾನು ಕೊಟ್ಟಿರ್ತಕ್ಕಂಥ ಮಾತುಗಳ ಈಡೇರಿಸಿ ಇಲ್ಲಿಂದ ನಾನು ನಿಮಗೆ ಮಾಡಿಕೊಡ್ತೇನೆ ಅಂತ ಹೇಳ್ತಾ. ಸೊ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ, ಡೇಟ್ ಒಳಗಡೆ ಫಸ್ಟ್ ವೀಕ ಸೆಕೆಂಡ್ ವೀಕ ಸರ್ವೇಶ್ ಯಾವ್ದು ಡೇಟ್ ಬೇಕು? ನಾನು 4 ತಾರೀಕಿನ ಅವೈಲೇಬಲ್, 4 ನಂತರ ಸಾಹೇಬ್ರು. ಆಕ್ಚುಲಿ ನಾನು 29 ತಾರೀಕು ನಾನು ದುಬೈಯಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶ ಇದೆ. ಸೊ ನಾನು ಗೆಸ್ಟ್ ಆಗಿದ್ದೀನಿ, ಆಕ್ಚುಲಿ ನಾನು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಇನ್ನು 28 ತಾರೀಕಿಗೆ ಮಾಡ್ಕೊಬೇಕಂದ್ರೆ ನಾನು 28 ಮುಗಿಸ್ಕೊಂಡು ಹೋಗೋಣ ಅಂತ ವೇಟ್ ಮಾಡ್ತಿದ್ದೆ. ಸೊ ಅದರಿಂದ ನಾನು ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ, ಇಲ್ಲ ನೆಕ್ಸ್ಟ್ ವೀಕ್ ಮಾಡ್ಕೊಂತೀವಿ ಅಂದ್ರೆ ನಾನು ಟಿಕೆಟ್ ಅರ್ಲಿ ಮಾಡ್ಕೊಂಡು ಹೋಗಿ ಬರ್ತೀನಿ. 4 ತಾರೀಕಿಂದ ಅವೈಲೇಬಲ್ ಇರ್ತೀನಿ ನಾನು, 4 ತಾರೀಕಿಂದ ಅವೈಲೇಬಲ್ ನಾನು ಇರ್ತೀನಿ. ಯಾವ್ದಾದ್ರು ಒಂದ್ ಡೇಟ್ ಚೆನ್ನಾಗಿರ್ತಕ್ಕಂಥ ಡೇಟು ನೀವು ಫಿಕ್ಸ್ ಮಾಡ್ಕೊಂಡು ಹೇಳಿದ್ರೆ ತಮ್ಮ ನನ್ನ ಕಡೆಯಿಂದ ಏನು ಕುಂದುಕೊರತೆ ಆಗ್ದಂಗೆ ವ್ಯವಸ್ಥೆ ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿ ಹೊತ್ಕೊಂತೀನಿ. ಸೊ ನಾನೊಂದು ನಿಂದೊಂದೇ ಅಲ್ಲ, ಎಲ್ಲಾ ಜಯಂತಿಯವರೆಗೂ, ಎಲ್ಲಾ ಜನಾಂಗ ಜಯಂತಿವರೆಗೆ ಅವರವರ ಪ್ರಶಸ್ತಿ ತಕ್ಕಂಗೆ ಮಾಡ್ತಕ್ಕಂಥ ಜವಾಬ್ದಾರಿನ ಹೊತ್ಕೊಂತೀನಿ, ಇನ್ನು ವಿಜೃಂಭಣೆಯಿಂದ ಮಾಡ್ಕೊಡ್ತೀನಿ. ಓಕೆನಾ, ಅವತ್ತೊಂದು ದಿವಸ ಅದೇನೋ ನಮ್ಮ ಸಿಒರು 13,800 ಜನ ಹೇಳ್ತಿದ್ರು, ಎಷ್ಟು ಜನ? 13 ಜನ. ನಾನು ಮೀಡಿಯಾ ಮುಂದೆ ಕೇಳ್ತೀನಿ ಇವತ್ತು ನಿಮ್ಗೆ, ಎಷ್ಟು ಜನ ಸೇರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅವತ್ತು? ಎಂಟನೇ ತಾರೀಕು ಬುಧವಾರ ಬರುತ್ತಂತೆ. ಓಕೆನಾ, ಅಧಿಕಾರಿಗಳು ಬರ್ಬೇಕಲ್ಲ, ಅವ್ರು ಸಿಗದೆ ಒಂದ್ ದಿವಸ. ಓಕೆ, ಸೊ ನೆಕ್ಸ್ಟ್ ಮಂತ್ 8 ತಾರೀಕು ನನ್ನ ಪಣ್ಣು ದಗ್ಗಲಚ್ಚಿ ವಸ್ತುಂದಿ, ದೀಪಾವಳಿ ಪಣ್ಣು ದಗ್ಗಲಚ್ಚಿ ವಸ್ತುಂದಿ. ನಾನು ಸೂಸ್ಕೊಂಡು ಚೆಪ್ಪಣ್ಣ, ಇಲ್ಲ ದೀಪಾವಳಿ ಆದ್ಮೇಲೆ ಈ ಕಡೆ ನಾ ಇಲ್ಲಪ್ಪ, ಮತ್ತೆ ಅದನ್ನ ಎಲ್ಲರೂ ಸೇರೋದ್ ಬೇಡ, ಈಗೇ ಆಗ್ಲಿ ಅದು.